ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನಿಂದ ನವರಾತ್ರಿ ಹಬ್ಬದ ಸಡಗರ ಇಡೀ ಭಾರತದಾದ್ಯಂತ ನಡೀತಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ದಸರಾ ಅಂದರೆ ನಾಡಹಬ್ಬ. ಪ್ರತಿಯೊಬ್ಬರ ಮನೆಯಲ್ಲೂ ದುರ್ಗಾಮಾತೆಯ, ತ್ರಿಪುರ ಸುಂದರಿಯ, ಸಾಕ್ಷಾತ್ ಸತೀದೇವಿಯ ನಾನಾ ರೂಪಗಳನ್ನು ಪ್ರತಿ 9 ದಿನಗಳು ಪೂಜಿಸಿ ವಿಜೃಂಭಣೆಯಿಂದ ಆರಾಧಿಸಲಾಗುತ್ತೆ. ಈ ಹಬ್ಬದ ವಿಶೇಷತೆಗಳು ಆಯಾ ಪ್ರಾಂತ್ಯಗಳಿಗನುಗುಣವಾಗಿ ಆಚರಿಸ್ತಾರೆ. ಬಿಟ್ರೆ ಆ ತಾಯಿಯ ಸ್ತುತಿಸುವ ಬಗೆಯಂತೂ ರೋಮಾಂಚನ ಮೂಡಿಸುತ್ತೆ. ಈ ಹಬ್ಬದ ಸಡಗರವನ್ನ ಕಣ್ತುಂಬಿಕೊಂಡ್ರಂತೂ ಮೈ ಮನಸ್ಸು ದೇವತಾ ರೂಪವನ್ನೇ ನೆನೆಯುತ್ತಾ ಸಕಾರ ಭಾವದಲ್ಲಿ ಮಿಂದೇಳುತ್ತೆ ಮಾನವ ಕುಲ. ಇವಿಷ್ಟು ಧಾರ್ಮಿಕ ವಿಧಿವಿಧಾನಗಳ ಪದ್ಧತಿ ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದು. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ನವರಾತ್ರಿಗೂ ಮನುಷ್ಯನ ದೇಹದಲ್ಲಿನ ಕುಂಡಲಿನಿ ಶಕ್ತಿಗೂ ಇರೋ ಮಹಾ ನಂಟೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಂದು ನವರಾತ್ರಿಯ ಮೊದಲನೇ ದಿನ. ಈ ದಿನವನ್ನು ಜಗನ್ಮಾತೆಯ, ಸತೀದೇವಿಯ ಅಪರಾವತಾರವೆಂದೇ ಪರಿಗಣಿಸಲಾದ ದೇವತೆಯೇ ಶೈಲಪುತ್ರಿ. ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದ ಶೈಲಪುತ್ರಿ ಪಾರ್ವತಿ ದೇವಿಯ ರೂಪವಾಗಿ ಪ್ರತಿನಿಧಿಸಲ್ಪಡ್ತಾಳೆ. ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಮೊದಲ ನವದುರ್ಗೆಯರಲ್ಲಿ ಅಗ್ರಗಣ್ಯಳು ತಾಯಿ ಶೈಲಪುತ್ರಿ. ನಾಡಿನೆಲ್ಲೆಡೆ ತಾಯಿಯ ಮನಮೋಹಕ ರೂಪವನ್ನು ಅಲಂಕರಿಸಿ ತಾಯಿಯನ್ನ ಆವಾಹಿಸುತ್ತಾರೆ. ಶೈಲಪುತ್ರಿ ಅಂದರೆ ಹಿಮವಂತನ ಮಗಳು ಎಂದರ್ಥ. ಹಾಗಾಗಿ ಹಿಮವಂತನ ಮಗಳಾದ ಸತೀ, ಭವಾನಿ, ಪಾರ್ವತಿ ಅಥವಾ ಹೇಮಾವತಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡ್ತಾಳೆ. ಆಕೆಯ ರೂಪದ ಬಗ್ಗೆ ಬಹಳ ವಿಶೇಷವಾಗಿ ವರ್ಣಿಸಲಾಗಿದೆ. ಆಕೆ ಬ್ರಹ್ಮ ವಿಷ್ಣು ಮಹೇಶ್ವರನ ಶಕ್ತಿಯ ಮೂರ್ತ ರೂಪ. ಶೈಲಪುತ್ರಿಯು ನಂದಿಯ ಮೇಲೆ ಸವಾರಿ ಮಾಡ್ತಾಳೆ. ತನ್ನ ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ. ಆಕೆಯ ಜನನದ ಹಿಂದೆ ಸತೀದೇವಿಯು ತನ್ನ ತಂದೆ ದಕ್ಷ ಮಹಾರಾಜನ ಯಜ್ಞದಲ್ಲಾದ ಅಪಮಾನಕ್ಕೆ ಪ್ರಾಯಶ್ಚಿತ್ತವಾಗಿ ದಗದಹಿಸುತ್ತಿದ್ದ ಯಜ್ಞಕುಂಡಕ್ಕೆ ಜಿಗಿದು ತನ್ನ ಪ್ರಾಣ ಆಹುತಿ ಮಾಡಿಕೊಂಡ ಕಥೆಯ ಉಗಮವಾಗುತ್ತೆ. ಈಗಾಗಲೇ ಆ ಕಥೆಗಳ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮಾಡಲಾಗಿದೆ. ಪ್ಲೇಲಿಸ್ಟ್ನಲ್ಲಿ ಆ ವಿಡಿಯೋಗಳನ್ನು ವೀಕ್ಷಿಸಬಹುದು. ಹೀಗೆ ಪ್ರಾಣಾಹುತಿ ಮಾಡಿಕೊಂಡಿದ್ದ ಸತೀದೇವಿಯು ಒಬ್ಬಂಟಿಗನಾದ ಪರಶಿವನನ್ನು ಸೇರಲು ಮತ್ತೊಂದು ಜನ್ಮವನ್ನು ಅವತರಿಸಬೇಕಾಯಿತು. ಪಾರ್ವತಿ ದೇವಿಯಾಗಿ ನಾಮಾಂಕಿತಳಾದರೂ ಆಕೆ ಜನ್ಮ ತಾಳಿದ್ದ ಹಿಮಾಲಯದ ತಪ್ಪಲಿನಲ್ಲಾದ್ದರಿಂದ ಆಕೆಯ ತಂದೆಯ ಹೆಸರೇ ಹಿಮವಂತನಾದ್ದರಿಂದ ಶೈಲಪುತ್ರಿ ಎಂದೇ ಪ್ರಸಿದ್ಧಳಾಗಿ ಶಿವನನ್ನ ಮದುವೆಯಾಗ್ತಾಳೆ. ಉಪನಿಷತ್ತಿನ ಪ್ರಕಾರ ಶೈಲಪುತ್ರಿ ಮಾತೆಯು ಇಂದ್ರನ ಅಹಂಕಾರವನ್ನು ಮುರಿತಾಳೆ. ಆಗ ದೇವತೆಗಳು ತಾಯಿಯ ಶಕ್ತಿಗೆ ತಲೆಬಾಗಿ ಆಕೆಯ ಪಾದ ಕಮಲಗಳಿಗೆ ನಮಸ್ಕರಿಸಿ ಹೀಗೆ ಪ್ರಾರ್ಥಿಸ್ತಾರೆ. ಶೈಲಪುತ್ರಿ ಸತೀದೇವಿಯೇ, ನೀನು ಬ್ರಹ್ಮ ವಿಷ್ಣು ಮತ್ತು ಶಿವಶಕ್ತಿ. ನಾವೆಲ್ಲರೂ ನಿಮ್ಮಿಂದ ಶಕ್ತಿಯನ್ನು ಪಡೆಯಲು ಯೋಗ್ಯರಾದವರು. ನಮ್ಮೆಲ್ಲರನ್ನು ಹರಸುತ್ತಾಯೇ ಎಂದು ಬೇಡಿಕೊಳ್ತಾರೆ. ಹಾಗೆ ಶಿವಪುರಾಣ ಮತ್ತು ದೇವಿ ಭಾಗವತ ಪುರಾಣದಂತಹ ಕೆಲವು ಗ್ರಂಥಗಳಲ್ಲಿ ಮಾತೃದೇವಿಯನ್ನ ದಕ್ಷನ ಪುತ್ರಿ ಸತೀದೇವಿಯಾಗಿ ವರ್ಣಿಸಲಾಗಿದೆ. ಶೈಲಪುತ್ರಿಯು 32 ವಿದ್ಯೆಗಳಾಗಿ ಅವತರಿಸಿದ್ದು ಎಂದು ಉಲ್ಲೇಖಿಸಲಾಗಿದೆ. ಹಾಗಾಗಿ ಮಾತೆಯನ್ನ ಹೇಮಾವತಿ ಎಂದು ವರ್ಣಿಸಲಾಗಿದೆ. ತನ್ನ ಹೇಮಾವತಿ ರೂಪದಲ್ಲಿ ಅವತರಿಸಿ ತನ್ನ ಶಕ್ತಿಯ ಕುರುಹಾಗಿ ದೇವಾನುದೇವತೆಗಳ ಶಕ್ತಿಯ ಹುಟ್ಟಡಗಿಸಿ ತನ್ನ ವಿರಾಟ ರೂಪವನ್ನು ಪ್ರದರ್ಶಿಸ್ತಾಳೆ. ತದನಂತರದಲ್ಲಿ ಶಿವನೊಂದಿಗೆ ವಿವಾಹವಾಗಿ ಪಾರ್ವತಿ ದೇವಿಯಾಗಿ ಅಲಂಕರಿಸ್ತಾಳೆ. ಮತ್ತೊಂದು ಯೋಗಶಾಸ್ತ್ರದ ಮೂಲವನ್ನು ತಡಕಾಡಿದಾಗ ಅಲ್ಲೊಂದು ಶಕ್ತಿಯ ಸೆಲೆಯಾಗಿ ಉದ್ಭವಿಸ್ತಾಳೆ ಶೈಲಪುತ್ರಿ. ಅದು ಕುಂಡಲಿನಿ ಶಕ್ತಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವುದು ಮಾನವ ಕುಲಕ್ಕೆ ರಹಸ್ಯಮಯ ಸಂಗತಿಯಾಗಿ ಪ್ರಚೋದಿಸುತ್ತೆ. ಶೈಲಪುತ್ರಿಯನ್ನ ಮೂಲಚಕ್ರದ ದೇವಿಯಾಗಿ ಚಿತ್ರಿಸಲಾಗಿದೆ. ಮೂಲಾಧಾರ ಚಕ್ರ ಜಾಗೃತಗೊಂಡ ನಂತರ ತನ್ನ ಪ್ರಯಾಣವನ್ನ ಊರ್ಧ್ವ ಮುಖವಾಗಿ ಪ್ರಾರಂಭಿಸ್ತಾಳೆ. ತನ್ನ ವಾಹನವಾದ ಹಸುವಿನ ಮೇಲೆ ಕುಳಿತು ಮೂಲಾಧಾರ ಚಕ್ರದಿಂದ ಮೊದಲ ಪ್ರಯಾಣ ಶುರು ಮಾಡ್ತಾಳೆ ತಾಯಿ ಶೈಲಪುತ್ರಿ ಎಂದು ಯೋಗಶಾಸ್ತ್ರ ವಿವರಿಸುತ್ತೆ. ಹಾಗೆ ಲಲಿತಾ ಸಹಸ್ರನಾಮದಲ್ಲಿ ಈ ದೇವಿಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅದನ್ನೇ ಈ ರೀತಿಯಾಗಿ ವಿವರಿಸುತ್ತೆ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ ಮುದ್ಗೌದ ನಾಸಕ್ತ ಚಿತ್ತ ಸಾಕಿನ್ಯಾಂಬ ಸ್ವರೂಪಿಣೆ ಎಂದು ವಿವರಿಸಿದೆ. ಯಜ್ಞಕುಂಡಕ್ಕೆ ಹಾರಿ ದಹನವಾದ ಸತೀದೇವಿಯು ಶಿವನಿಗಾಗಿ ಮತ್ತೊಂದು ಜನ್ಮವಿತ್ತಿ ಬಂದಿದ್ದರಿಂದ ಆಕೆಯ ಜಾಗೃತ ಶಕ್ತಿ ಪರಶಿವನನ್ನ ಹುಡುಕಾಡುತ್ತೆ. ತನಗರಿವಿಲ್ಲದಂತೆ ಶಿವನ ಮಡದಿಯಾಗಬೇಕೆಂಬ ಮೋಹಪಾಶ ಆವರಿಸಿಕೊಂಡು ಬಿಡುತ್ತೆ. ಅಲ್ಲಿಯೂ ಕೂಡ ಶಿವನನ್ನ ಸೇರಲು ನಾನಾ ಪರೀಕ್ಷೆಗಳು ಸವಾಲುಗಳನ್ನು ಎದುರಿಸಿ ಮುನ್ನುಗ್ಗುತ್ತಾಳೆ ಜಗನ್ಮಾತೆ.
ಆದ್ದರಿಂದ ನವರಾತ್ರಿಯ ಪೂಜೆಯಲ್ಲಿ ಮೊದಲ ದಿನ ಯೋಗಿಗಳು ತಮ್ಮ ಮನಸ್ಸನ್ನು ಮೂಲಾಧಾರದಲ್ಲಿ ಕೇಂದ್ರೀಕರಿಸುತ್ತಾರೆ. ಇದು ಅವರ ಆಧ್ಯಾತ್ಮಿಕ ಶಿಸ್ತಿನ ಆರಂಭದ ಹಂತವೆಂದೇ ಪರಿಗಣಿಸಲಾಗಿದೆ. ತದನಂತರ ಇಲ್ಲಿಂದ ತಮ್ಮ ಯೋಗ ಸಾಧನೆ ಆರಂಭಿಸುತ್ತಾರೆ. ಶೈಲಪುತ್ರಿಯು ಮೂಲಾಧಾರ ಶಕ್ತಿಯಾಗಿದ್ದು ಆಕೆಯನ್ನ ಆತ್ಮದಲ್ಲಿ ಅರಿತುಕೊಳ್ಳಬೇಕು. ಯೋಗ ಸಾಧನೆಯ ಮೂಲಕ ಆಕೆಯ ದರ್ಶನಕ್ಕಾಗಿ ಪರಿಶ್ರಮಿಸಬೇಕು. ಮೂಲಾಧಾರವೇ ಕುಂಡಲಿನಿ ಶಕ್ತಿಗೆ ಮೂಲ. ಇದೊಂದು ಆಧ್ಯಾತ್ಮಿಕ ಬ್ರಹ್ಮಾಂಡ. ಆಕೆಯನ್ನ ಮನಃಪೂರ್ವಕವಾಗಿ ಆರಾಧಿಸಿದರೆ ಈ ಪ್ರಕೃತಿಯು ದುರ್ಗೆಯ ಶೈಲಪುತ್ರಿ ಅಂಶದಿಂದ ಇಡೀ ಪ್ರಪಂಚವು ಶಕ್ತಿಯನ್ನು ಪಡೆಯುತ್ತೆ ಎಂದು ರಹಸ್ಯ ಬಿಚ್ಚಿಡುತ್ತೆ ಯೋಗಶಾಸ್ತ್ರ. ಯೋಗದ ದೃಷ್ಟಿಕೋನದಿಂದ ಮೊದಲ ನವರಾತ್ರಿಯನ್ನ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತೆ. ಇದು ದೈವಿಕ ಮಾತೆ ದುರ್ಗೆಯ ಜೊತೆಯಲ್ಲಿರುವ ಯೋಗದ ಆರಂಭದ ದಿನ. ಶಕ್ತಿ ಮಂತ್ರಗಳಲ್ಲಿ ಯಾವುದೇ ರೀತಿಯ ದೀಕ್ಷೆಯನ್ನು ಹೊಂದಲು ಬಯಸುವವರು ಅದನ್ನು ಶುಕ್ಲ ಪ್ರತಿಪದದ ಮೊದಲನೆಯ ದಿನದಂದು ಹೊಂದಬಹುದು ಎನ್ನುತ್ತೆ ಶಾಸ್ತ್ರ. ಮಾನವನ ಅಸ್ತಿತ್ವದೊಳಗೆ ಅಚಲವಾದ ಆತ್ಮ ಶೋಧನೆಯ ಅನುಭವವೇ ಮಾತೆ ಶೈಲಪುತ್ರಿ. ಶೈಲಪುತ್ರಿಯು ದೈವಿಕ ಮಾತೆ ದುರ್ಗೆಯ ಭೌತಿಕ ಪ್ರಜ್ಞೆ. ಶೈಲಪುತ್ರಿಯು ಈ ಭೂಮಿ ಗ್ರಹದ ಅಭಿವ್ಯಕ್ತಿಯಾಗಿದ್ದಾಳೆ. ಎಲ್ಲ ಗ್ರಹಗಳಿಗೂ ಮೂಲಾಧಾರವೇ ಭೂಮಿ ಎಂದು ಪರಿಗಣಿಸುತ್ತಾರೆ. ಹೀಗೆ ಈ ಭೂಮಿಯ ಮೇಲೆ ಮತ್ತು ಭೂಗೋಳದೊಳಗೆ ಗೋಚರಿಸುವುದನ್ನು ಒಳಗೊಂಡಿದೆ. ಶೈಲಪುತ್ರಿಯು ಈ ವಾತಾವರಣ ಸೇರಿದಂತೆ ಬೆಟ್ಟಗುಡ್ಡಗಳು, ಕಣಿವೆಗಳು, ಜಲ ಸಂಪನ್ಮೂಲಗಳು, ಸಮುದ್ರಗಳು ಮತ್ತು ಸಾಗರಗಳನ್ನು ಆವರಿಸಿದ್ದಾಳೆ. ಆದ್ದರಿಂದ ಶೈಲಪುತ್ರಿಯು ಐಹಿಕ ಅಸ್ತಿತ್ವದ ಸಾರವಾಗಿದ್ದಾಳೆಂದು ಸನಾತನ ಧರ್ಮ ವರ್ಣಿಸುತ್ತೆ. ಹಾಗಾಗಿ ಅವಳ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ. ದೈವಿಕ ಶಕ್ತಿಯು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸುಪ್ತವಾಗಿರುತ್ತೆ. ಅದನ್ನು ಮನುಷ್ಯನಾದವನು ಅರಿತುಕೊಳ್ಳಬೇಕಷ್ಟೆ. ಓರ್ವ ಜೀವಿಯ ಶಕ್ತಿ ಮೂಲವೇ ಆಕೆ. ಅವಳ ಬಣ್ಣ ಕಡುಗೆಂಪು, ತತ್ವ ಭೂಮಿಯಾಗಿದ್ದು ಗುಣ, ಗ್ರಹಣ ಮತ್ತು ಭೇದ ಮುಂತಾದ ಮೂರು ಗುಣ ಲಕ್ಷಣಗಳೊಂದಿಗೆ ಬೆರೆತಿದ್ದಾಳೆ. ನವರಾತ್ರಿಯ ಮೊದಲನೇ ಪೂಜೆಯೇ ಈಕೆಗೆ. ಪೂಜೆಯು ಘಟಸ್ಥಾಪನೆಯೊಂದಿಗೆ ಪ್ರಾರಂಭವಾಗುತ್ತೆ. ಇದು ಮಹಿಳಾ ಶಕ್ತಿಯನ್ನು ಸಂಕೇತಿಸುವ ಆಚರಣೆಯಾಗಿದೆ. ಘಟಸ್ಥಾಪನ ಪೂಜೆಯನ್ನ ಪರಮ ಪವಿತ್ರವಾದ ಸಾಂಕೇತಿಕವೆಂದು ಪರಿಗಣಿಸುವ ಪೂಜಾ ವಸ್ತುಗಳನ್ನು ಬಳಸಿ ಮಾಡಲಾಗುತ್ತೆ. ಇದರಲ್ಲಿ ಮಣ್ಣಿನಿಂದ ಮಾಡಿದ ತಟ್ಟೆಯನ್ನ ಆಧಾರವಾಗಿ ಬಳಸಲಾಗುತ್ತೆ. ನಂತರ ಮೂರು ಪದರಗಳ ಮಣ್ಣು ಮತ್ತು ಸಪ್ತ ಧಾನ್ಯ ಅಥವಾ ನವಧಾನ್ಯ ಬೀಜಗಳನ್ನು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ನೀರು ಬೆರೆಸಿ ಆ ಕಾಳುಗಳನ್ನು ಹಸಿ ಮಾಡಲಾಗುತ್ತೆ. ನಂತರ ಒಂದು ಕಲಶವನ್ನು ಗಂಗಾಜಲದಿಂದ ಭರ್ತಿ ಮಾಡಿ ಅದಕ್ಕೆ ಅಡಿಕೆ, ನಾಣ್ಯಗಳು, ಅಕ್ಷತೆ ಮತ್ತು ದರ್ಬೆಯನ್ನು ಹಾಕಲಾಗುತ್ತೆ. ಇದರ ನಂತರ ಮಾವಿನ ಐದು ಎಲೆಗಳನ್ನು ಕಲಶದ ಕುತ್ತಿಗೆಗೆ ಹಾಕಲಾಗುತ್ತೆ. ನಂತರ ತೆಂಗಿನಕಾಯಿಯನ್ನು ಇಟ್ಟು ಅಲಂಕರಿಸ್ತಾರೆ. ಇದಾದ ಬಳಿಕ ಓಂ ದೇವಿ ಶೈಲಪುತ್ರಿಯೇ ನಮಃ ಎಂದು ಈ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತದೆಂದು ನಂಬಲಾಗಿದೆ. ಇವಿಷ್ಟು ನವರಾತ್ರಿ ಹಬ್ಬದ ಮೊದಲ ದೇವತೆಯಾದ ಶೈಲಪುತ್ರಿಯ ಬಗ್ಗೆ ಸಣ್ಣದಾದ ಮಾಹಿತಿ. ತಾಯಿ ಪಾರ್ವತಿ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇದನ್ನ ಆಲಿಸಿದ ಪ್ರತಿಯೊಬ್ಬರಿಗೂ ಆಯುರಾರೋಗ್ಯ, ಸಕಲ ಅಷ್ಟೈಶ್ವರ್ಯವನ್ನು ನೀಡಿ ಸನ್ಮಂಗಳವನ್ನು ಉಂಟು ಮಾಡಲಿ ಆ ತಾಯಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.